ಯಲಹಂಕ ಕ್ಷೇತ್ರದ ಜನಮೆಚ್ಚಿದ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ಯಲಹಂಕ ಕ್ಷೇತ್ರದ ದಿಬ್ಬೂರು ಸಮೀಪವಿರೋ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬಳಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಹಾಸದಸ್ಯತ್ವ ಅಭಿಯಾನ ನಡೆಸಿದರು. ಇದೇ ವೇಳೆ ಶಾಸಕರಾದ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ರವರು ಮಾತನಾಡಿ, ಸದಸ್ಯತ್ವ ಅಭಿಯಾನದಲ್ಲಿ ಯಲಹಂಕ ಕ್ಷೇತ್ರ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರುವುದು ನಮ್ಮ ಕಾರ್ಯಕರ್ತರು ಮುಖಂಡರಲ್ಲಿ ಉತ್ಸಾಹ ಇಮ್ಮಡಿಗೊಳಿಸಿದ್ದು, ಅಕ್ಟೋಬರ್ 30ರ ಸಂಜೆ 8 ಗಂಟೆಗೆ ಸದಸ್ಯತ್ವ ಅಭಿಯಾನದ ಅವಧಿ ಪೂರ್ಣಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಪ್ರಥಮ ಸ್ಥಾನ ಕಾಯ್ದುಕೊಳ್ಳಲೇಬೇಕೆಂಬ ಹುರುಪು ಮತ್ತು ಉತ್ಸಾಹದೊಂದಿಗೆ ನಮ್ಮ ಮುಖಂಡರು ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನವನ್ನು ಭರದಿಂದ ಕೈಗೊಂಡಿದ್ದಾರೆ. ಈ ಸಾಧನೆಗೆ ಯಲಹಂಕ ಕ್ಷೇತ್ರಕ್ಕೆ ಭಾಜನರಾಗಲು ಕಾರಣಕರ್ತರಾದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಇದೇ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದ ತಿಳಿಸಲಿಚ್ಛಿಸುತ್ತೇನೆ. ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ವಹಿಸಿಕೊಳ್ಳಲು ಕನಿಷ್ಠ 100 ಸದಸ್ಯರನ್ನ ಕಡ್ಡಾಯವಾಗಿ ಮಾಡಿರಬೇಕು. ಸಕ್ರಿಯ ಸದಸ್ಯರಾಗಲು ಕನಿಷ್ಠ 50 ಜನರನ್ನ ನೋಂದಾಯಿಸಿರಬೇಕು ಎಂಬ ಪಕ್ಷದ ವರಿಷ್ಠರ ಸೂಚನೆಯ ಮೇರೆಗೆ ಅಕ್ಟೋಬರ್ 30ರವರೆಗೂ ಸದಸ್ಯತ್ವ ಅಭಿಯಾನ ನಡೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ, ಶ್ರೀ ಡಿಜಿ ಅಪ್ಪಯ್ಯಣ್ಣ, ಯಲಹಂಕ ಗ್ರಾಮ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಂಜುನಾಥ್, ಯಲಹಂಕ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿ ಪವನ್ ಕುಮಾರ್, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶ್ರೀ ಎಸ್ಜಿ ಪ್ರಶಾಂತ್ ರೆಡ್ಡಿ, ಹಾಲಿ ಉಪಾಧ್ಯಕ್ಷ ಶ್ರೀ ಹೇಮಂತ್ ಕುಮಾರ್, ಬಿಜೆಪಿ ಮುಖಂಡರಾದ ಅವಲಳ್ಳಿ ಕೇಶವ ಮೂರ್ತಿ, ಎಸಿ ಮುನಿಕೃಷ್ಣಪ್ಪ, ಶಿವಾನಂದ, ಇಟ್ಗಲ್ಪುರ ಶ್ರೀ ಮೋಹನ್ ಕುಮಾರ್, ಅಶೋಕ್, ವೈಎನ್ ಹನುಮಂತೇಗೌಡ, ಕೆ ಬಾಬು, ನಾಗೇಶ್, ಮಲ್ಲಿಕಾರ್ಜುನ, ಎಚ್ಎಸ್ ಕಿರಣ್, ಮಹಿಳಾ ಮುಖಂಡರಾದ ಬಬಿತಾ ಪೈ, ಗೌರಮ್ಮ, ಶೋಭಾ, ಕಾಂಚನ, ಶಾರದಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಸನ್ಮಾನ್ಯ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಯಲಹಂಕದಲ್ಲಿ ಸುಮಾರು 210,000 ಬಿಜೆಪಿ ಸದಸ್ಯತ್ವವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಯಲಹಂಕದಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರ್ಯಾರು ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಸನ್ಮಾನ್ಯ ನಡ್ಡಾ ಅವರು ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾ ಇದ್ದಾರೆ. 30ನೇ ತಾರೀಕುವರೆಗೂ ಈ ಬಿಜೆಪಿ ಸದಸ್ಯತ್ವದ ಅಭಿಯಾನ ಇರುತ್ತೆ. ಕಾರ್ಯಕರ್ತರಲ್ಲಿ, ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡೋದು, ಪ್ರತಿ ಬೂತಿಂದ ಒಂದು 100 ಸದಸ್ಯತ್ವವನ್ನು ನೋಂದಾಯಿಸಬೇಕು ಬಿಜೆಪಿಗೆ ಅಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಶುಭ ದಿನ. ಇದೇ ತಿಂಗಳು 30ನೇ ತಾರೀಕುವರೆಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನ ಮುಂದುವರಿತಾ ಇದೆ. ಇನ್ನು 2 ದಿನ ಬಾಕಿ ಇದೆ. ನಾವು ಈಗಾಗಲೇ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಇನ್ನು 2 ದಿವಸ ಕೂಡ ನಾವು ಸಕ್ರಿಯವಾಗಿ ಎಲ್ಲರೂ ಪಾಲ್ಗೊಂಡು ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡಿ ದೇಶದಲ್ಲಿ ನಾವು ಈಗೇನು ಮುನ್ನಡೆ ಕಾಯ್ಕೊಂಡಿದ್ದೀವಿ ಅದನ್ನೇ ಕಾಯ್ಕೊಳ್ಬೇಕು ಅಂತೇಳಿ ಶಾಸಕರು ನಮ್ಮೆಲ್ಲರಿಗೂ ಕೂಡ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿರುವ ಆ ಪರಿಣಾಮವಾಗಿ ನಾವು ಇವತ್ತು ಇಲ್ಲಿ ನಮ್ಮ ಕ್ಷೇತ್ರದ ಪ್ರತಿಷ್ಠಿತ ಕಾಲೇಜು ಪ್ರೆಸಿಡೆನ್ಸಿ ಕಾಲೇಜಿನ ಬಳಿ ನಾವು ಬೃಹತ್ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನದಲ್ಲಿ ಕಳೆದ 1.5 ತಿಂಗಳಿನಿಂದ ಸತತವಾಗಿ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು ಎಲ್ಲರೂ ಕೂಡ ಸದಸ್ಯತ್ವವನ್ನು ನೋಂದಾಯಿಸಿ ಇವತ್ತು ದೇಶದಲ್ಲೇ ಅತಿ ಹೆಚ್ಚು ಸದಸ್ಯತ್ವವನ್ನು ನೋಂದಾಯಿಸಿ ನಮ್ಮ ಕ್ಷೇತ್ರಕ್ಕೂ ಮತ್ತು ನಮ್ಮ ಶಾಸಕರಿಗೂ ಕೂಡ ಕೀರ್ತಿಯನ್ನು ತಂದುಕೊಡ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು 2 ದಿವಸ ಇದೆ. ಈ 2 ದಿವಸ ಕೂಡ ಹೆಚ್ಚು ಸದಸ್ಯತ್ವವನ್ನು ನೋಂದಾಯಿಸಿ ಈಗಿರುವಂಥ ಮೊದಲನೇ ಸ್ಥಾನವನ್ನು ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಮತ್ತು ಇದಾದ ನಂತರ ನಾವು ಸಕ್ರಿಯ ಕಾರ್ಯಕರ್ತರನ್ನು ನೋಂದಾಯಿಸಬೇಕಾಗುತ್ತೆ. 50 ಸದಸ್ಯರನ್ನು ನೋಂದಾಯಿಸಿ ನಾವು ಆನ್ಲೈನ್ ಪೇಮೆಂಟನ್ನು ಮಾಡಿ 100 ಸಕ್ರಿಯ ಕಾರ್ಯಕರ್ತರನ್ನು ಕೂಡ ನಾವು ನೋಂದಾಯಿಸಬೇಕು. ಈ ಸಕ್ರಿಯ ಕಾರ್ಯಕರ್ತರ ನೋಂದಣಿಯನ್ನು ಕೂಡ ನಾವು ದೇಶದಲ್ಲೇ ಹೆಚ್ಚು ಸಕ್ರಿಯ ಕಾರ್ಯಕರ್ತರನ್ನು ನೋಂದಾಯಿಸೋಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡೋಣ. ಎಲ್ಲರೂ ಪ್ರಯತ್ನವನ್ನು ಪಟ್ಟು ನಮ್ಮ ಯಲಹಂಕದ ಕೀರ್ತಿ ದೇಶದಲ್ಲಿ ಉಳಿಸೋಣ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಸದಸ್ಯತ್ವ ಅಭಿಯಾನದಲ್ಲಿ ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಇದು ಭಾಳ ಹೆಮ್ಮೆಯ ವಿಷಯ. ನಾವು ಮೊದಲನೇ ದಿನದಿಂದ ಕೂಡ ಇವತ್ತರೆಗೂ ಅದೇ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ.
ಇದ್ದೀವಿ, ಮೊದಲನೇ ಸ್ಥಾನದಲ್ಲೇ ಇದ್ದೀವಿ. ಈ ಹಿಂದೆ ರಾಜ್ಕೋಟ್ ಎರಡನೇ ಸ್ಥಾನದಲ್ಲಿತ್ತು ಮತ್ತು ಇಂದೋರ್ ಮೂರನೇ ಸ್ಥಾನದಲ್ಲಿತ್ತು. ಈಗ ದರಿಯಾ ಅನ್ನೋ ಒಂದು ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ. ಮೂರನೇ ಸ್ಥಾನದಲ್ಲಿ ಡೆಲ್ಲಿ ಪಕ್ಕದಲ್ಲಿರೋ ನೋಯ್ಡಾ, ಅದು ಮೂರನೇ ಸ್ಥಾನದಲ್ಲಿದೆ. ಸೊ ನಮಗವ್ರಿಗೂ ಭಾಳ ಅಂತರ ಏನಿಲ್ಲ. ಹಾಗಾಗಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವು ಒಂದು ಸಾಮೂಹಿಕ ಮತ್ತು ಬೃಹತ್ ಅಭಿಯಾನ ಮಾಡ್ತಾ ಇದ್ದೀವಿ ಮಾಸಾಗಿ. ಸೊ ಇವತ್ತು ನಾಳೆ ಕೊನೆ ದಿವಸ, 30 ತಾರೀಕು ಕೊನೆ ದಿವಸ, 30 ತಾರೀಕು ಸಂಜೆ 8 ಗಂಟೆಗೆ ಅಭಿಯಾನ ಮುಗಿದೋಗುತ್ತೆ, ಸಿಸ್ಟಮ್ ಲಾಕ್ ಆಗೋಗುತ್ತೆ. ಸೊ ಅಷ್ಟರೊಳಗೆ ಮ್ಯಾಕ್ಸಿಮಮ್ ನಾವು ಮೆಂಬರ್ಶಿಪ್ ಮಾಡಿ ಇದೇ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ಖಂಡಿತವಾಗ್ಲೂ ಉಳಿಸ್ಕೊಳ್ತೀವಿ. ಮತ್ತು ರಾಷ್ಟ್ರಾಧ್ಯಕ್ಷರನ್ನ ಎಲ್ಲಕ್ಕೆ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅವರ ನೇತೃತ್ವದ ದೊಡ್ಡ ಕಾರ್ಯಕ್ರಮ ಕೂಡ ಆಗ್ತದೆ, ನಾವು ಮೊದಲನೇ ಸ್ಥಾನ ಹಾಗೆ ಉಳಿಸ್ಕೊಳ್ತೀವಿ. ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ 210,000 ಹೆಚ್ಚು ಸಕ್ರಿಯ ಸದಸ್ಯರನ್ನ ಭಾರತೀಯ ಜನತಾ ಪಾರ್ಟಿ ಹೊಂದಿದೆ. ಈ ಇಂತಹ ಸಂದರ್ಭದೊಳಗೆ ಈ ಸದಸ್ಯತ್ವ ಅಭಿಯಾನಕ್ಕೆ ಮುಂಚೂಣಿಯಲ್ಲಿ ನಿಂತಿರುವಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಏನಿವತ್ತು ಈ ಸದಸ್ಯತ್ವ ಅಭಿಯಾನ ಇದೆ, ನಾವು ಜನರನ್ನು ಸಂಪರ್ಕಿಸಿದಾಗ ಅವರು ಹೆಮ್ಮೆಯಿಂದ ಖುಷಿ ಪಡುವಂಥದ್ದು ಏನಪ್ಪ ಅಂದರೆ, ಈ ದೇಶಕ್ಕೆ ಒಂದು ಭವ್ಯವಾದಂಥ ಬುನಾದಿಯನ್ನು ಹಾಕ್ಕೊಟ್ಟಿರುವಂತಹ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರಪಂಚದಾದ್ಯಂತ ಭಾಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಸದಸ್ಯತ್ವ ಆಗ್ತಾ ಇದ್ದೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಭಾರತದಲ್ಲೇ ಅಂದರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಯಾವುದಾದರೂ ರಾಜಕೀಯ ಪಕ್ಷ ಸದಸ್ಯರನ್ನು ಹೊಂದಿದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಹಾಗಾಗಿ ಎಲ್ಲರಿಗೂ ಸಹ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರ ಸಂಖ್ಯೆ 11 ಕೋಟಿಗೂ ಹೆಚ್ಚಾಗಿದೆ. 30ನೇ ತಾರೀಕು ಸಂಜೆ 8 ಗಂಟೆವರೆಗೂ ಸಹ ಈ ಅಭಿಯಾನ ನಡೀತದೆ. ಬಹುಶಃ ನಮ್ಮದು ಯಲಹಂಕ ಕ್ಷೇತ್ರ ಮೊದಲನೇ ಸ್ಥಾನದಲ್ಲೇ ಉಳ್ಕೊಳ್ಳುತ್ತದೆ. ಹಾಗಾಗಿ ಎಲ್ಲ ಸದಸ್ಯರಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.